ಹಲವು ಮಾತೇನು ನೀ ನೊಲಿದ ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರತಸ್ಮರಣೀಯ ಸದಾ ಸ್ಮರಣೀಯರೂ ಆದ ಬಸವಾದಿ ಪ್ರಮಥರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಸಾಧು ಸಂತರ ಶರಣ ಶರಣೀಯರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಆತ್ಮೀಯರೇ, ನಾವು ಈ ದಿನದ ಈ ವಿಡಿಯೋದಲ್ಲಿ ಮಹಾನ್ ಶ್ರೇಷ್ಠ ಶಿವಶರಣೆ 12ನೇ ಶತಮಾನದಲ್ಲಿ ಬಾಳಿ ಬದುಕಿರುವಂಥ ಶ್ರೇಷ್ಠ ಶಿವಶರಣೆಯಾಗಿರುವ ಶರಣೆ ಸತ್ಯಕ್ಕಳ ಒಂದಿಷ್ಟು ಬದುಕಿನ ರೀತಿಯನ್ನು, ಶರಣ ಸಂಕುಲಕ್ಕೆ ಸತ್ಯಕ್ಕಳ ಕೊಡುಗೆಯನ್ನು ಒಂದಿಷ್ಟು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಕರ್ನಾಟಕದ ಈ ಪುಣ್ಯ ನಾಡಿನಲ್ಲಿ ಶಿವಮೊಗ್ಗ ಜಿಲ್ಲೆ ತನ್ನದೇ ಆದಂಥ ಒಂದು ಹಿರಿಮೆಯನ್ನು ಹೊಂದಿರುವಂಥ ಜಿಲ್ಲೆ. ಶರಣ ಸಾಹಿತ್ಯಕ್ಕೆ, ಶರಣ ಸಂಕುಲದ ವಿಕಾಸಕ್ಕೆ ಒಂದು ದಿವ್ಯ ಚೇತನವಾಗಿರುವಂಥ ಅಲ್ಲಮ ಪ್ರಭುದೇವರು, ಇವರು ಶಿವಮೊಗ್ಗ ಜಿಲ್ಲೆಯವರೇ. ವೀರ ವಿರಾಗಿನಿಯಾಗಿರುವಂಥ, ಅನುಭಾವಿಯಾಗಿರುವಂಥ, ವೈರಾಗ್ಯದ ಖಣಿಯಾಗಿರುವಂಥ ಅಕ್ಕ ಮಹಾದೇವಿಯೂ ಸಹ ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದರ ಜೊತೆಗೆ ಅಕ್ಕ ಅಲ್ಲಮರ ಸಾಲಿನಲ್ಲಿ ನಿಂತಿರುವಂಥ ಶರಣೆ ಸತ್ಯಕ್ಕಳೂ ಸಹ ಶಿವಮೊಗ್ಗ ಜಿಲ್ಲೆಯವಳೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಪುಣ್ಯಾತ್ಮರೇ, ಈ ಮೂವರು ಈ ಸುಂದರವಾದಂಥ ನೆಲ ಫಲವತ್ತಾಗಿರುವಂಥ ಭೂಮಿ, ನೆಲ ಜಲ ಜಲಪಾತಗಳ ವಿಶೇಷವಾದಂಥ ಜಿಲ್ಲೆ ಅದು ಶಿವಮೊಗ್ಗ ಜಿಲ್ಲೆ. ಆ ಶಿವಮೊಗ್ಗದ ಜಿಲ್ಲೆಯಲ್ಲಿ ಅಕ್ಕ ಅಲ್ಲಮರ ಜೊತೆ ಜೊತೆಯಲ್ಲೇ ಜನಿಸಿರತಕ್ಕಂಥವರು ಶರಣೆ ಸತ್ಯಕ್ಕ. ಅದಕ್ಕೆ ಕೆಲವು ಶರಣರು ಸತ್ಯಂ ಶಿವಂ ಸುಂದರಂ ಅನ್ನುವಂಥ ತತ್ವವನ್ನು ಮೇಳೈಸಿದ್ದು ಈ ಮೂವರೂ ಶರಣೆಯರಿಗೆ. ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪಕ್ಕೆ ಸುಮಾರು ಒಂದು 10-12 ಕಿಲೋಮೀಟರ್ ದೂರದೊಳಗೆ ಹಿರೇ ಜಂಬೂರ್ ಅನ್ನುವಂಥ ಒಂದು ಗ್ರಾಮ ಅದ. ನೋಡಿ, ಶಿವಮೊಗ್ಗ ಜಿಲ್ಲೆ ಒಳಗೆ ಶಿರಾಳಕೊಪ್ಪದಿಂದ ಒಂದು 10-12 ಕಿಲೋಮೀಟರ್ ಅಂತರದೊಳಗೆ ಹಿರೇ ಜಂಬೂರ್ ಅನ್ನುವಂಥ ಒಂದು ಚಿಕ್ಕ ಊರ. ಊರ ಚಿಕ್ಕದಾದರೂ ಸಹ ಬೇಸಾಯಗಾರರ ವಾಸ, ಕಷ್ಟಜೀವಿಗಳು. ಅಲ್ಲೇ ಸತ್ಯಕ್ಕನ ಒಂದು ಚಿಕ್ಕ ಗುಡಿನೂ ಅದ. ಗುಡಿ ಒಳಗೆ ಒಂದು ಶಿಲಾ ಪ್ರತಿಮೆನೂ ಅದ. ಇಂದಿಗೂ ಆ ಸತ್ಯಕ್ಕಳನ್ನು ಸತ್ತುಳ್ಳ ಶರಣೆ, ಸತ್ತುಳ್ಳ ಶರಣೆ ಅಂಥೇಳಿ ಅಲ್ಲಿನ ಜನ ಕರೀತಾ ಇದ್ದಾರೆ. ಭಕ್ತಿಯಿಂದ ಇವತ್ತಿಗೂ ಸಹ ಆ ಸತ್ಯಕ್ಕಳನ್ನು ಪೂಜೆ ಮಾಡ್ತಾರೆ. ವಿಶೇಷವಾಗಿರುವಂಥದ್ದು ಆ ಹಿರೇ ಜಂಬೂರ್ ಅನ್ನುವಂಥ ಗ್ರಾಮದೊಳಗೆ. ಮಹಾಯೋಗಿನಿಯಾಗಿರುವಂಥ ಅಕ್ಕ ಮಹಾದೇವಿಯ ಜನ್ಮಸ್ಥಳ ಅದು ಉಡುತ್ತಡಿ. ಶಿರಾಳಕೊಪ್ಪಕ್ಕೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಅಲ್ಲಮ ಪ್ರಭುದೇವಗಳು ಹುಟ್ಟಿದಿರುವಂಥ ಊರು ಬಳ್ಳಿಗಾವಿ. ನೋಡಿ, ಬಳ್ಳಿಗಾವಿ, ಉಡುತ್ತಡಿ ಮತ್ತು ಹಿರೇ ಜಂಬೂರ್, ಈ ಮೂರು ಊರುಗಳು ಊರ ಚಿಕ್ಕದಾದರೂ ಸಹ ಮಹಾನ್ ಶರಣರನ್ನು, ಮಹಾನ್ ತ್ಯಾಗಿಗಳನ್ನು, ಮಹಾನ್ ಜ್ಞಾನಿಗಳನ್ನು, ಭಕ್ತಿವಂತರನ್ನು ಹೊಂದಿರುವಂಥ ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಿರುವಂಥ ಊರುಗಳು. ಅದು ಶಿವಮೊಗ್ಗ ಜಿಲ್ಲೆಗೆ ಆ ಒಂದು ಕಿರೀಟ ಹೋಗ್ತದೆ. ಪುಣ್ಯಾತ್ಮರೇ, ಅಂಥ ಜಿಲ್ಲೆ ಒಳಗೆ ಈ ಮೂರು ರತ್ನಗಳು, ತ್ರಿರತ್ನಗಳು ಹುಟ್ಟಿ ಬಂದವು. ಅದಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯಗಳ ಮಹಾವೃಕ್ಷ ಆ ಪುಣ್ಯ ನೆಲದಲ್ಲಿ ಹುಟ್ಟಿ ಬಂತು. ಅದಕ್ಕೆ ಕ್ರಿಯಾರೂಪದ ಶಾಖೆಗಳು ಕೊಣರಿ ಅನುಭಾವದ ಮೊಗ್ಗೆಗಳೆಲ್ಲ ಸುರಿದು
ಶಿವಮೊಗ್ಗೆ ನಾಡು ಶಿವಮೊಗ್ಗೆ ನಾಡು ಅಂತೇಳಿ ಅನಿಸಿರಬೇಕು ಏನೋ ಅನ್ನುವಷ್ಟು ಸಾಹಿತಿಗಳು ಕವಿಗಳು ಆ ನಾಡನ್ನ ವರ್ಣನೆ ಮಾಡಿದ್ದುಂಟು. ಹಿರೇಜಂಬೂರು ಆಗಿನ ಕಾಲದೊಳಗೆ ಬೆಳೆದಂಥ ಒಂದು ಊರು. ಸತ್ಯಕ್ಕನದು ಭಕ್ತರ ಮನೆಯಂಗಳದ ಆ ಹಿರೇಜಂಬೂರು ಊರೊಳಗೆ ಸತ್ಯಕ್ಕನ ಕೆಲಸ ಏನು ಅಂತಂದ್ರೆ ಭಕ್ತರ ಮನೆ ಅಂಗಳದ ಕಸಗೂಡಿಸುವಂಥ ಕೆಲಸ. ಕಾಯಕದ ಹಿರಿಮೆಯನ್ನ ಕಾಯಕ ತತ್ವವನ್ನು ಎತ್ತರಕ್ಕೆ ಏರಿಸಿದ ಅವಳ ಬದುಕು ಕಾಯಕ ನಿಲುವಿಗೆ ಕನ್ನಡಿ ಹಿಡಿದಂತೆ ನೋಡಿ. ಆ ಸತ್ಯಕ್ಕಳ ನಡೆ ನುಡಿ ಕಾಯಕ ಕುಲುಮೆಯಲ್ಲಿ ಬೆಂದು ಕಡಿಯಾಣಿಯಾಗಿ ರೂಪಗೊಂಡು ವಚನ ವಾಂಗ್ಮಯಕ್ಕೆ ಅಲಂಕಾರವನ್ನು ಇರಿಸಿರುವಂಥದ್ದು. ಕಾಯಕ ತತ್ವವನ್ನು ಸ್ವತಃ ಸತ್ಯಕ್ಕ ಹೀಗೆ ಹೇಳ್ತಾಳೆ ಕೇಳಿ. ಶಿವಶರಣನೆಂದು ಪೂರ್ವಾರ್ಜಿತವ ಉಂಡೊಡೆ ಭಂಗ. ಪುಣ್ಯ ಪಾಪಂಗಳ ಎನಿಸಬಾರದ ಭಾಷೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಿದೆಡೆ ಕೈ ಮುಟ್ಟಿ ಎತ್ತಿದೆ ನಾದೊಡೆ ನಿಮ್ಮಾನೆ. ನೀವಿಕ್ಕಿದ ಅಕ್ಷಯದೊಳಗಿಪ್ಪೆನಯ್ಯ ಶಂಭು ಜಕ್ಕೇಶ್ವರ ಶಂಭು ಜಕ್ಕೇಶ್ವರ. ಅಂದರೆ ಕಾಯಕ ತತ್ವವನ್ನು ಎಷ್ಟು ಗೌರವಿಸ್ತಾ ಇದ್ಳು, ಕಾಯಕ ತತ್ವವನ್ನು ಎಷ್ಟು ಪ್ರೀತಿಸ್ತಾ ಇದ್ಳು ಅನ್ನೋದ್ರ ಬಗ್ಗೆ. ಕಾಯಕದಲ್ಲಿ ನಿರತಳಾಗಿರುವುದೇ ಆಕೆಯ ಅರ್ಚನೆ ನೋಡಿ. ನಾವು ಅರ್ಚನೆ ಪೂಜೆ ವ್ರತ ನಿಯಮ ಇವುಗಳನ್ನು ನಾವು ನೀವೆಲ್ಲ ಶ್ರೀ ಸಾಮಾನ್ಯರೆಲ್ಲ ಭಾವಿಸುವುದೇ ಬೇರೆ, ಸತ್ಯಕ್ಕ ಭಾವಿಸುವುದೇ ಬೇರೆ. ಆಕೆಯ ಭಾವ ಎಷ್ಟು ಕಾಯಕ ತತ್ವಕ್ಕೆ ಅವಳು ನಿಷ್ಠಳಾಗಿದ್ದಳು ಅಂದರೆ ಕಾಯಕ ತತ್ವದಲ್ಲಿ ನಿರತರಾಗಿರುವುದೇ ಅದೇ ಆಕೆಯ ಅರ್ಚನೆ. ಆ ಕಾಯಕವೇ ಪೂಜೆ, ಕಾಯಕವೇ ವ್ರತ, ಕಾಯಕವೇ ನಿಯಮ. ಕಾಯಕ ದೇವರನ್ನಲ್ಲದೆ ಆಕೆ ಅನ್ಯ ದೇವರನ್ನ ಎಂದೂ ಮನ್ನಿಸುವವಳಲ್ಲ. ಕಾಯಕವೇ ದೇವರು, ಕಾಯಕವೇ ಕೈಲಾಸ. ಅಷ್ಟೊಂದು ಬಸವಣ್ಣನವರ ಒಂದು ಕಾಯಕ ನಿಷ್ಠೆಗೆ ಕಾಯಕ ತತ್ವಕ್ಕೆ ಬದ್ಧತೆ ಹೊಣ್ಣ ಹೊಂದಿರತಕ್ಕಂಥವಳು ಶರಣೆ ಸತ್ಯಕ್ಕ. ಕಾಯಕವೇ ದೇವರು, ಆ ಕಾಯಕ ದೇವರನ್ನ ಬಿಟ್ಟರೆ ಅನ್ಯ ದೇವರನ್ನ ಅವಳು ಎಂದೂ ಪೂಜೆಗೊಳಿಸಲಿಲ್ಲ, ಎಂದೂ ಪೂಜೆ ಮಾಡಲಿಲ್ಲ, ಅದನ್ನು ಅನ್ಯ ದೇವರನ್ನ ಅವಳು ಎಂದೂ ಮನ್ನಿಸಲಿಲ್ಲ. ಸತ್ಯಕ್ಕ ಒಂದು ಪ್ರಶ್ನೆ ಹಾಕ್ತಾಳೆ. ತಲೆಯ ಮೇಲೆ ಶಿಖೆ ಉಂಟೆ, ಹಣೆಯಲ್ಲಿ ಕಣ್ಣುಂಟೆ, ಗರಳದಲ್ಲಿ ವಿಷ ಉಂಟೆ, ದೇವರೆಂಬವರಿಗೆಂಟೊಡಲುಂಟೆ, ತಂದೆ ಇಲ್ಲದವರುಂಟೆ, ತಾಯಿ ಇಲ್ಲದವರುಂಟೆ, ಎಲ್ಲವೋ ನಿನ್ನ ಹಣೆಯಲ್ಲಿ ನೇಸರು ಮೂಡದೆ, ಶಂಭು ಜಕ್ಕೇಶ್ವರನಲ್ಲದೆ ಬೇರೊಂದು ದೇವರುಂಟೆ. ಎಂಥ ಪ್ರಶ್ನೆ ಹಾಕ್ತಾಳೆ ಸತ್ಯಕ್ಕ. ಈ ಸಾಂಪ್ರದಾಯಿಕ ದೇವರುಗಳನ್ನ, ಈ ಸನಾತನ ತತ್ವವನ್ನ ಮುದಲಿಸುವಂಥ ಟೀಕಿಸುವಂಥ ಆ ಎದೆಗಾರಿಕೆ ಇದೆಯಲ್ಲ, ಆ ಛಲಗಾರಿಕೆ ಇದೆಯಲ್ಲ, ಅದು ಸತ್ಯಕ್ಕ ಅನ್ನುವಂಥ ಶರಣೆಯರಿಗಲ್ಲದೆ ಇನ್ಯಾರಿಗೆ ಬಂದಿತ್ತೇಳಿ. ಈ ಸಾಂಪ್ರದಾಯಿಕ ದೇವರುಗಳನ್ನು ಆರಾಧನೆ ಮಾಡುವಂಥ ಈ ಶಿಷ್ಟಾಚಾರ ಇದೆಯಲ್ಲ, ಸಾಂಪ್ರದಾಯಿಕ ದೇವರುಗಳನ್ನು ಪೂಜಿಸುವಂಥ ವ್ರತ ಇದೆಯಲ್ಲ, ಅದನ್ನು ಟೀಕಿಸುವಂಥ ಎದೆಗಾರಿಕೆ ಅದು 12ನೇ ಶತಮಾನದಲ್ಲಿರುವಂಥ ಶರಣರಿಗೆ ಇತ್ತು. ಅದು ಬೇರೆ ಯಾರಿಗೂ ಆ ಎದೆಗಾರಿಕೆ ಆ ಛಲಗಾರಿಕೆ ಅದನ್ನು ಟೀಕಿಸುವಂಥ ಆ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂಥ ಎದೆಗಾರಿಕೆ ಛಲಗಾರಿಕೆ ಅದು 12ನೇ ಶತಮಾನದ ಶರಣರಿಗೆ ಬಿಟ್ಟ ಇನ್ನಾರಿಗೂ ಆ ಎದೆಗಾರಿಕೆ ಬರಲಿಲ್ಲ ಅಂತಾರೆ. ಈ ದೇಶದಲ್ಲಿ ರೂಢಿಗೊಂಡು ಬಂದಂಥ ಅಂಧಶ್ರದ್ಧೆ ಮೂಢನಂಬಿಕೆ
ಮೂಲ ನಂಬಿಕೆ ಇರಬೇಕೇ ಹೊರತು ಮೂಢನಂಬಿಕೆ ಇರಬಾರದು. ಈ ನಾಡಿನಲ್ಲಿರುವಂಥ ಏನು ಈ ಅಂಧಶ್ರದ್ಧೆಗಳದವ, ಮೂಢನಂಬಿಕೆಗಳು, ಬಹುದೇವತಾ ಆರಾಧನೆ ಅರ್ಚನೆ ಅರ್ಚನೆಗೆಂದು ನಡೆದಂಥ ಹಿಂಸೆಗಳು, ಈ ಶೋಷಣೆಗಳು, ಈ ಅನಾಚಾರಗಳೇನದವ, ಇವು ಧರ್ಮದ ಹೆಸರಿನಲ್ಲೇ ನಡೆದಂಥ, ಧರ್ಮದ ಹೆಸರಿನಲ್ಲಿ ನಡೆದಂಥ ಒಂದು ಶೋಷಣೆ, ಧರ್ಮದ ಹೆಸರಿನಲ್ಲಿ ನಡೆದಂಥ ಒಂದು ಹಿಂಸೆ ಅನ್ನುವಂಥ ತತ್ವ, ಅದನ್ನು ಬಹಳ ಖಂಡನೀಯವಾಗಿ ಶರಣರು ಹೋರಾಟ ಮಾಡಿದರು. ಈ ಜಗಕ್ಕೆ ಒಡೆಯನೊಬ್ಬನೇ ಇದ್ದಾನೆ, ದೇವನೊಬ್ಬ, ನಾಮ ಹಲವು, ಸಕಲಕ್ಕೆಲ್ಲವೂ ಅಕಳಂಕ ಗುರು ನೀನೊಬ್ಬನೇ ಎಂಬುದನ್ನು ಜನತೆಯಲ್ಲಿ ಬಿಂಬಿಸುವ ಸಲುವಾಗಿ ಅದೆಷ್ಟೋ ಧರ್ಮ ದೃಷ್ಟಾರರು, ವಿದ್ವಾಂಸರು, ಯತಿಗಳು ಹುಟ್ಟಿ ಬರಬೇಕಾಯಿತು. ಈ ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಕವಾಗಿರುವ ದೇವರು ಪರಮಾತ್ಮನು ಅವನು ಒಬ್ಬನೇ ಇದ್ದಾನೆ ಅನ್ನುವುದನ್ನು ಒಬ್ಬರ ಬಾಯಿಯಿಂದ ಹೇಳಿದರೆ ಅದು ಆಗಲಿಲ್ಲ. ಅದನ್ನು ಪದೇ ಪದೇ ಶತಮಾನ ಶತಮಾನಗಳ ಉದ್ದಕ್ಕೂ ಶರಣರು ಹೇಳುತ್ತಾ ಹುಟ್ಟಿ ಬರುತ್ತಾ, ಬಹಳಷ್ಟು ಶರಣರು ಅದೇ ಚಿಂತನೆಯನ್ನು ಒಳಗೊಂಡು ಹುಟ್ಟಿ ಬರಬೇಕಾಯಿತು. ಇದೆಲ್ಲವನ್ನು ಅಳಿಸಿ ಹಾಕುವ ಸಲುವಾಗಿ ಈ ಮೂಢನಂಬಿಕೆಗಳನ್ನು, ಅಂಧಶ್ರದ್ಧೆಗಳನ್ನು, ಬಹುದೇವತಾ ಆರಾಧನೆಯನ್ನು ಅಳಿಸಿ ಹಾಕುವ ಸಲುವಾಗಿ ಧರ್ಮ ದೃಷ್ಟಾರರು ಈ ನಾಡಿನಲ್ಲಿ ಹುಟ್ಟಿ ಬರಬೇಕಾಯಿತು. ಈ ಭರತ ಖಂಡದ ಜನತೆ ಬಹುದೇವತಾ ಪೂಜೆಯನ್ನು ಮನ್ನಿಸಿ ನಡೆಸಿಕೊಂಡು ಬಂದುದರ ಪರಿಣಾಮ ಅದು ಯಾವ ಕಾಲಕ್ಕೂ ಒಳ್ಳೆಯದಾಗಿರಲಿಲ್ಲ. ಅದರ ರೀತಿ ನೀತಿಗಳು ಶ್ರೀ ಸಾಮಾನ್ಯರನ್ನು ಶೋಷಣೆ ಮಾಡುವಂಥದ್ದಾಗಿದ್ದು, ಜನಮನದ ನಿಷ್ಠೆ ಒಡೆದು ಹರಿದು ಹಂಚಿ ಹೋಗಿ ಭಾರತದ ಜನಪದ ಸಹಸ್ರ ಮುಖದ ವಿಕೃತ ಆಕಾರವನ್ನು ತಳೆದು ಅದು ಜನತೆಯ ಸ್ಥೈರ್ಯವನ್ನು, ಜನತೆಯ ಧೈರ್ಯಗಳನ್ನು ಅಪಹರಿಸಿ ಅನೈಕ್ಯತೆಯ ಅನಿಶ್ಚಿತತೆಯ ಬದುಕಿನ ಪರಿಧಿಯನ್ನು ಮಾತ್ರ ಇದು ಈ ನಾಡಿನಲ್ಲಿ ವಿಸ್ತರಿಸಿತು. ಇದರಿಂದಾಗಿ ದೇಶದ ಬಲಗುಂದೆ, ಈ ದೇಶದ ಛಲ ಹೆಂಗಿತು, ಈ ದೇಶದ ಬಲಗುಂದಿತು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅಷ್ಟೇ ಏಕೆ ರಾಜಕೀಯವಾಗಿ ಗುಲಾಮಗಿರಿಯನ್ನು ಅನುಭವಿಸ್ತಾ ಬಂತು. ಇದು ಚಾರಿತ್ರಿಕವಾದಂಥ ಸತ್ಯ ಸಂಗತಿ. ಇದರ ವಿರುದ್ಧ 12ನೇ ಶತಮಾನದ ಶರಣರು ಶರಣೀಯರು ಈ ನಾಡಿಗೆ, ಈ ಜನತೆಗೆ ಬಹಳಷ್ಟು ನೊಂದು ಕಳಕಳಿಯಿಂದ ತಿಳಿ ಹೇಳಿ ಈ ಬಹುದೇವತಾ ಆರಾಧನೆಯ ಭೂತವನ್ನು ಹೊಡೆದೋಡಿಸುವ ಸಲುವಾಗಿ ಏಕನಿಷ್ಠೆಯನ್ನು, ಏಕೇಶ್ವರ ತತ್ವವನ್ನು ಅನುಪಾಲನೆ ಮಾಡುವ ಸಲುವಾಗಿ ಸಾಕಷ್ಟು ಕಂಕಣ ಬದ್ಧರಾಗಿ ದುಡಿದ್ರು. ಅದರಿಂದಾದ ವಿಪತ್ತು ಹಾನಿಗಳನ್ನು ಅಳೆದು ನೋಡಿ ಬಹಳಷ್ಟು ಸಿಡಿಮಿಡಿಗೊಂಡು ಜನ ಮೂಢನಂಬಿಕೆ ಒಳಗ, ಅಂಧಶ್ರದ್ಧೆ ಒಳಗ ಆಚರಿಸುವಂಥ ಆಚರಣೆಗಳನ್ನು, ಅವರ ಶೋಷಣೆಯನ್ನು, ಅವರ ಬದುಕಿನ ಹೀನಾಯ ಸ್ಥಿತಿಯನ್ನು ನೋಡಿದಂಥ ಶರಣರು ಬಹಳಷ್ಟು ಕಳವಳಗೊಂಡ್ರು. ಆ ಒಂದು ವ್ಯವಸ್ಥೆಯ ವಿರುದ್ಧ ಸಿಡಿಮಿಡಿಗೊಂಡ್ರು. ಶರಣರು ಏಕೀಶ್ವರವಾದದ ರಕ್ಷಣೆಗಾಗಿ, ಏಕೇಶ್ವರ ತತ್ವದ ರಕ್ಷಣೆಗಾಗಿ ಗಣಾಚಾರವನ್ನು ಧರ್ಮದ ಒಂದು ಆಚಾರವೆಂದು ಸ್ವೀಕರಿಸಬೇಕಾಯಿತು. ಸತ್ಯಕ್ಕ ಅಂಥ ಒಬ್ಬ ಗಣಾಚಾರಿ, ದೇವನೊಬ್ಬನೇ ಸತ್ಯಕ್ಕನ್ನುವಂಥ ಮಾತು, ದೇವನೊಬ್ಬನೇ ಇಬ್ಬರೆಂದು ಒಬ್ಬೊಬ್ಬಿ ಮಾತನಾಡಬೇಡಿರೋ, ದೇವರೊಬ್ಬನೇ ಕಾಣಿರೋ, ಇಬ್ಬರೆಂದು ಒಬ್ಬಿಬ್ಬಿ ಮಾತನಾಡಬೇಡಿರೋ. ಈ ನುಡಿ ಒಳಗ ಸತ್ಯಕ್ಕನ ಒಂದು ನಿಷ್ಠೆ, ಎಂಥ ನಿಷ್ಠೆ ಇಟ್ಟಂತ ಒಂದು ಮಹಾಶರಣೆ ಅವಳು, ವೀರ ಗಣಾಚಾರ್ಯ ಅವಳು. ಏಕನಿಷ್ಠೆಯಲ್ಲಿ, ದೇವನೊಬ್ಬ ತತ್ವದಲ್ಲಿ,
ದೇವನೊಬ್ಬ ನಾಮ ಹಲವು ಅನ್ನುವಂಥ ತತ್ವದಲ್ಲಿ ಬಹಳ ದೃಢವಾದಂಥ ನಿಷ್ಠೆಯನ್ನು ಹೊಂದಿರತಕ್ಕಂಥವಳು ಸತ್ಯಕ್ಕ ಶರಣೆ. ಒಂದು ಸಲ ಒಂದು ದೃಷ್ಟಾಂತ, ಒಮ್ಮೆ ಆಕೆಯ ಮನೆ ಮುಂದೆ ಒಬ್ಬ ಜಂಗಮ ಭಿಕ್ಷೆ ಬೇಡಲು ಬರ್ತಾನೆ. ಆಕೆ ಭಕ್ತಿಯಿಂದ ಹೊರಗೆ ಬಂದು ಭವತಿ ಭಿಕ್ಷಾಂದಿ ಅನ್ನುವಂಥ ಜಂಗಮ ಶಬ್ದವನ್ನು ಕೇಳಿರುವಂಥ ಸತ್ಯಕ್ಕ ಹೊರಗೆ ಬಂದು ಕಾಳು ನೀಡುವಂಥ ಒಂದು ಹುಟ್ಟಿನಿಂದ ಜೋಳವನ್ನು ತಂದ ನೀಡ್ತಾಳೆ. ಆ ಜಂಗಮನ ಜೋಳಿಗೆ ಬಹಳ ಹರಕ ಇತ್ತು. ಆ ಹರಕು ಜೋಳಿಗೆ ಇದ್ದುದರಿಂದ ಸತ್ಯಕ್ಕ ನೀಡಿರುವಂಥ ಜೋಳ ಕೆಳಗೆ ಬೀಳ್ತವೆ. ಆ ಮುಗ್ಧ ಜಂಗಮನ ಜೋಳಿಗೆ ಹರಿದ ಬಗ್ಗೆ ಏನೇನೋ ಹೇಳಲಿಕ್ಕೆ ಹೋಗ್ತಾನೆ. ಅವನು ಹೇಳಿದ್ದು ಬೇರೆ, ಸತ್ಯಕ್ಕ ತಿಳ್ಕೊಂಡಿದ್ದೇ ಬೇರೆ. ಜಂಗಮನಾದ ಇವನಿಗೆ ಒಬ್ಬ ದೇವರಲ್ಲಿ ನಂಬಿಕೆ ಇಲ್ಲದೆ ಬಹು ದೇವತಾ ನಿಷ್ಠೆ ಕಾಣ್ತದೆ. ಇಷ್ಟು ತಿಳಿದು ಆಕೆಯ ಘನಾಚಾರದ ಜಾಯಮಾನಕ್ಕೆ ಒಗ್ಗುವಂತೆ ಸತ್ಯಕ್ಕ ಅಂತಾಳೆ, ಬಸವಣ್ಣನ ಭಕ್ತನಾಗಿ ದೇವರು ಇಬ್ಬಿಬ್ಬರೆಂದು ಹೇಳುವೆಯೇನೋ ಜಂಗಮ ಅಂತಾಳೆ. ಇಷ್ಟಲ್ಲದೆ ಕೈಯಲ್ಲಿರುವಂಥ ಹುಟ್ಟಿನಿಂದ ಮುಖದ ಮೇಲೆ, ಆ ಜಂಗಮನ ಮುಖದ ಮೇಲೆ ಎರಡು ಏಟು ಕೊಡ್ತಾಳೆ. ಆ ಜಂಗಮನ ಹಲ್ಲುಗಳು ಕಳಚಿ ಬೀಳ್ತವೆ. ಆಕೆಯ ನಿಷ್ಠೆ ನೋಡಿ, ಜಂಗಮನ ಆ ನಡೆಯನ್ನ ನೋಡಿ ಕ್ರೋಧಗೊಂಡು ಸಿಟ್ಟಿಗೆ ಬಂದು ಆ ಜಂಗಮನ ಮೇಲೆ ಹೊಡಿತಾಳೆ, ಕೈ ಮಾಡ್ತಾಳೆ. ಆ ಜಂಗಮನ ಹಲ್ಲುಗಳು ಕಳಚಿ ಬೀಳ್ತವೆ. ಆಕೆಯ ನಿಷ್ಠೆಯನ್ನ ಕಂಡಂತ ಶಿವನು ಒಲಿದನೆಂದು ಅವನೇ ಜಂಗಮ ವೇಷದಲ್ಲಿ ಬಂದಿತ್ತ ಅಂಥೇಳಿ ಕೆಲವು ವೀರಶೈವ ಕಥಾಗ್ರಂಥಗಳು ಅದರ ಬಗ್ಗೆ ಮಾರ್ಮಿಕವಾಗಿ ಬರೀತಾರೆ. ಸತ್ಯಕ್ಕನ ಮೂಲ ಹೆಸರು ಏನಿತ್ತೋ ಏನೋ ಅಷ್ಟು ಪ್ರಸ್ತುತ ಬರಲಿಲ್ಲ. ಆಕೆಯ ನಿಷ್ಠೆಯಿಂದಾಗಿ ಹಾಗೂ ಅವಳು ಬಹಳ ನಿರ್ಭೀತ ಗಣಾಚಾರ್ಯ ಆಗಿರುವುದರಿಂದ ಸತ್ಯಕ್ಕ ಅನ್ನುವಂಥ ಹೆಸರು ಬಂದಿರಬಹುದು. ಆಕೆಗೆ ಯಾರು ಏನಾದರೂ ಅಂದರೆ ಬಸವನನ್ನ ನಿಂದಿಸಿದರೆ, ಅಪ್ಪ ಬಸವಣ್ಣನನ್ನ ಬಸವೇಶ್ವರರಿಗೆ ಏನಾದರೂ ಒಂದು ಅಪನಿಂದೆ ಮಾಡಿದರೆ ಅವಳು ಎಂದೂ ಸುಮ್ಮನೆ ಬಿಟ್ಟವಳಲ್ಲ. ಒಮ್ಮೆ ಆಕೆಗೆ ಗುಡಿಯ ಪೂಜಾರಿಯೊಬ್ಬ ನಿಂದೆಯ ಮಾತನ್ನ ಸತ್ಯಕ್ಕಳಿಗೆ ಅಂತಾನೆ. ಊರಂಗಳದ ಭಕ್ತನ ಮನೆಯಂಗಳದ ಕಸವನ್ನ ಗುಡಿಸಿ ತಿರಿದುಣ್ಣುವಂಥ ಈ ಹೆಂಗಸಿಗೆ ಎಷ್ಟು ಸೊಕ್ಕು ಅಂದ. ತಿರುಗಾಡಿ ಮನೆ ಅಂಗಳದ ಭಕ್ತರ ಮನೆಯಂಗಳದ ಕಸವನ್ನ ಹೊಡೆಯುವಂಥ ಮತ್ತು ಆ ಮನೆ ಈ ಮನೆ ಬೇಡಿ ತಿನ್ನುವಂಥ ತಿರಿದುಣ್ಣುವಂಥ ಈ ಹೆಂಗಸಿಗೆ ಎಷ್ಟು ಸೊಕ್ಕು ಅಂದ. ಮತ್ತಂತಾನೆ, ಬಸವಣ್ಣನು ಹಿಂದುಳಿದಂಥ ಈ ಜನಕ್ಕೆ, ಕಸ ಹೊಡೆಯುವಂಥ ಈ ಜನಕ್ಕೆ ಲಿಂಗ ಕಟ್ಟಿ ಅವ ಏನು ಪುಣ್ಯ ಕಟ್ಟಿಕೊಳ್ತಾನೋ ಏನೋ ಅಂದನಂತೆ ಪೂಜಾರಿಯೊಬ್ಬ. ಅದಕ್ಕೆ ಸತ್ಯಕ್ಕ ಅವನನ್ನು ತಡೆದು ನಿಲ್ಲಿಸ್ತಾಳೆ. ಅಣ್ಣ, ನೀವು ಕಲ್ಯಾಣದ ಬಸವಣ್ಣನವರನ್ನು ತಿಳ್ಕೊಳ್ಬೇಕಾದ್ರೆ ಇದೊಂದೇ ಜನ್ಮ ಅಲ್ಲ, ಅದೆಷ್ಟೋ ಜನ್ಮ ನೀನು ಹುಟ್ಟಿ ಬರಬೇಕು, ಅದೆಷ್ಟೋ ಜನ್ಮ ನೀನು ಹುಟ್ಟಿ ಸತ್ತು ಮತ್ತೆ ಪುನಃ ಹುಟ್ಟಿ ಬರಬೇಕು ಅಪ್ಪ ಬಸವಣ್ಣನನ್ನು ಅರಿಬೇಕಾದರೆ. ನಾವು ತಿರಿದುಕೊಂಡು ತಿರುಗಾಡಿ ಭಿಕ್ಷೆ ಬೇಡಿ ಉಣ್ಣುವವರಲ್ಲ, ಕಾಯಕ ಮಾಡಿ ಕೆಲಸ ಮಾಡಿ ಸತ್ಯ ನಿಷ್ಠೆಯಿಂದ ಕಾಳು ಕೂಲಿ ಮಾಡಿ ಅದರಿಂದ ಬಂದದ್ದನ್ನ ಉಣ್ಣುದು. ಹೆಂಗೆ ಉಣ್ಣುವುದು ಅಂತಂದ್ರೆ ಹಸಿದವರನ್ನೂ ಸಹ ಕರ್ಕೊಂಡು ಉಣ್ಣವ್ರು ನಾವು. ಬರೀ ನಾವಷ್ಟೇ ಉಣ್ಣುವವರಲ್ಲ, ಯಾರು ನೊಂದಾರ, ಯಾರು ಹಸಿವಿನಿಂದ ಬಳಲಿದಾರ, ಆ ಬಳಿಲದಂಥ ಜೀವಕ್ಕೆ ಅನ್ನ ಕೊಟ್ಟು ಅವರನ್ನೂ ತನಿಸಿ ನಾವು ತನಿಸಿಕೊಳ್ಳುವವರು. ಹಿಂಗೆ ಹೇಳ್ತಾಳೆ ಅಕ್ಕ. ಕಸ ಹೊಡೆಯುವಂಥ ಕೆಲಸ ಇದು ಸಣ್ಣದೇನು, ಕಾಯಕದಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನುವಂಥ ಭಾವ ಇಲ್ಲ. ಕೀಳೆಂದು ತಿಳಿದಂಥ ಈ ಕೆಲಸಗಳು, ನಿನಗೆ ಈ ಕೆಲಸಗಳು ಕೀಳು ಅಂತೇಳಿ ಏನಾದರೂ ಭಾವಿಸಿದರೆ ಸತ್ಯ ಶುದ್ಧ ಆಚರಣೆಯಿಂದ ಶರಣರ ಕೈಯಲ್ಲಿ
ಕಾಯಕಲ್ಪ ಪಡೆದಂತ ಕಾಯಕ. ಈ ಕಾಯಕ ಹೇಗೆ ಅಂತಂದ್ರೆ ಶರಣರ ದೃಷ್ಟಿಯಲ್ಲಿ ಸತ್ಯ ಶುದ್ಧವಾದಂತ ಆಚರಣೆಯಿಂದ ನೀನೇನು ಕೇಳು ಅಂತ ಪರಿಭಾವಿಸಿದೆಯೋ ಆ ಕೆಲಸಗಳು ಆ ಕೆಲಸಗಳನ್ನೇ ಸತ್ಯ ಶುದ್ಧ ಆಚರಣೆಯಿಂದ ಶರಣರ ಕೈಯೊಳಗೆ ಕಾಯ ಕಲ್ಪ ಇವೆಲ್ಲ ಪಡೆದು ಇದು ಕಾಯಕ ಅನಿಸಿದೆ. ಕಾಯಕದಲ್ಲಿ ಯಾವುದು ಕೀಳಲ್ಲ, ಕಾಯಕದಲ್ಲಿ ಯಾವುದು ಮೇಲಲ್ಲ ಅನ್ನುವುದನ್ನು ಅರಿಬೇಕು ಪೂಜಾರಿ ಎಂದು. ಅವಾಗ ಪೂಜಾರಿ ಅಂತಾನೆ, ಹಾಗಾದ್ರೆ ನೀನು ಈ ಊರು ಕಸ ಗುಡಿಸಿ ಭಕ್ತರ ಮನೆಯಂಗಳದ ಕಸ ಗುಡಿಸಿ ಏನು ದೊಡ್ಡವಳಾಗ್ತಿ, ಎಷ್ಟು ದೊಡ್ಡವಳಾಗ್ತಿ ಅಂತಂದ. ಅವಾಗ ಸತ್ಯಕ್ಕಂತಾಳೆ, ನಾವು ದೊಡ್ಡವರಾಗಲು ಎಂದೂ ಬಯಸಿಲ್ಲ, ನಾವು ದೊಡ್ಡವರಾಗಲು ಎಂದೂ ಬಯಸುತ್ತೂ ಇಲ್ಲ, ಬಯಸಿದ್ದೂ ಇಲ್ಲ. ನಮ್ಮ ಬಾಳಿನಲ್ಲಿ ನಮ್ಮ ಕಾಯಕದಲ್ಲಿ ನಾವು ದೊಡ್ಡವರಾಗೇ ಇದ್ದೀವಿ, ಅದನ್ನೇ ನಿಮ್ಮಂಥವ್ರು ತಿಳಿಬೇಕಾಗ್ಯದ ಅಂತಂದಳು ಸತ್ಯಕ್ಕ. ಅವಾಗ ಪೂಜಾರಿ ಅಂತಾನೆ, ಓ ನಿಂದೊಂದು ಕೆಲಸ, ನಿಂದೊಂದು ನೇಮ, ನಿನ್ನದೊಂದು ಕಾಯಕದ ಹೊಸ ನೇಮ ಅಂದ. ಭಾಳ ಹೀಯಾಳಿಸಿ ನೋಡ್ದ ಆ ಪೂಜಾರಿ. ಅವಾಗ ಸತ್ಯಕ್ಕ ತಂದೊಂದು ವಚನ ಹೇಳ್ತಾಳೆ. ಎಂಥ ವಚನ ಕೇಳಿ, ಅರ್ಚನೆ ಪೂಜನೆ ಆ ಗುಡಿಯ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿಗೆ ಒಂದು ವಚನದ ಮೂಲಕ ಮಾರ್ಮಿಕವಾಗಿ ಹೇಳಿರುವಂಥ ಸತ್ಯಕ್ಕಳ ವಚನ. ಅರ್ಚನೆ ಪೂಜನೆ ನೇಮ ಅಲ್ಲ, ಬರೀ ಗುಡಿ ಒಳಗ ಆ ಸ್ಥಾವರ ಲಿಂಗಕ್ಕೆ ನೀರೆರೆದು ಪೂಜೆ ಮಾಡಿದರೆ ಅದು ಪೂಜೆ ಅಲ್ಲ, ಅದು ನೇಮವಲ್ಲ, ಅಲ್ಲಿ ಹೇಳುವಂಥ ಮಂತ್ರ ತಂತ್ರ ನೇಮವಲ್ಲ. ಇದೆಲ್ಲ ಆದ ಮೇಲೆ ಧೂಪ ದೀಪಾರುತಿ ಮಾಡ್ತೀಯಲ್ಲ, ಅದೂ ನೇಮವಲ್ಲ. ಹಾಗಾದರೆ ನೇಮ ಯಾವುದು ಕೇಳು ಪೂಜಾರಿ ಎಂದಳು ಸತ್ಯಕ್ಕ. ಪರಧನ ಪರಸ್ತ್ರೀ ಪರ ದೈವಂಗಳಿ ಎರಗದಿಪ್ಪುದೇ ನೇಮ. ಇದ್ಯಾವುದು ನೇಮವಲ್ಲ, ಪರಧನ ಪರಸ್ತ್ರೀ ಪರ ದೈವಂಗಳಿ ಎರಗದಿಪ್ಪುದೇ ನೇಮ. ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರನ್ನ ನಿತ್ಯ ನೇಮ, ಇವೇ ನಿತ್ಯ ನೇಮ. ಈಗ ಸತ್ತಕ್ಕ ಬಹಳ ಗಡಸುಗಾರ್ತಿಯವು, ಆಕೆಯ ವಚನಗಳು ಬಹಳ ಪ್ರಬುದ್ಧವಾಗಿರುವಂತಹ ವಚನಗಳು, ಆಕೆಯ ವಚನದಲ್ಲಿ ಅನುಭಾವ ತುಂಬೆ. ಶರಣರು ಕಾಯಕವೇ ಕೈಲಾಸ ಅಂತಂದ್ರೆ ಸತ್ಯಕ್ಕ ಕಾಯಕವೇ ಕೈವಲ್ಯ ಅಂತ ಹೇಳ್ತಾರೆ. ಕೈವಲ್ಯ ಅಂದ್ರೆ ಮುಕ್ತಿ, ಕಾಯಕವೇ ಕೈಲಾಸವೆಂದರೆ ಶರಣರೆಲ್ಲ ಸತ್ಯಕ್ಕ ಕಾಯಕವೇ ಕೈಲಾಸ ಕೈವಲ್ಯ ಮುಕ್ತಿ ಅಂತ ಹೇಳ್ತಾಳೆ. ಆಕೆ ತಮ್ಮ ಎಲ್ಲ ಸಮಕಾಲೀನ ಶರಣರನ್ನ ನೆನೆಯುವಂತ ವಚನಗಳು ದೊರೀತವೆ. ಸತ್ಯಕ್ಕನ ವಚನಗಳಲ್ಲಿ ಮುಕ್ತಾಯಕ್ಕ, ಮರುಳ ಶಂಕರ ದೇವ ಇವರ ಉಲ್ಲೇಖಗಳು ಸಹ ಬರ್ತವೆ. ಆಕೆಯ ವಚನಗಳ ಭಾಷೆ, ಆ ವಚನಗಳ ಶೈಲಿಗಳನ್ನು ನೋಡಿದರೆ ಬಹುಶಃ ಸತ್ಯಕ್ಕ ಇನ್ನೂ ಹೆಚ್ಚು ಹೆಚ್ಚು ವಚನಗಳನ್ನು ಬರೆದಿರಬೇಕು ಅಂತ ಅನಿಸ್ತದೆ. ಸತ್ಯಕ್ಕನ ಒಂದು 26 ವಚನಗಳು ಮಾತ್ರ ದೊರೆತಿರುವಂಥದ್ದು. ಆಕೆಯ ವಚನಗಳ ಅಂಕಿತ ಶಂಭು ಜಕ್ಕೇಶ್ವರ ಅನ್ನೋದು ಭಕ್ತರ ಮನೆಯಲ್ಲಿ ಊಳಿಗದ ಕಾಯಕವನ್ನ ಮಾಡಿ ಭಕ್ತರ ಮನೆ ಅಂಗಳದ ಕಸಗುಡಿಸುವಂತ ಕೆಲಸವನ್ನ ಕಾಯಕವನ್ನ ಮಾಡಿ ಪ್ರೀತಿ ಪ್ರಾಮಾಣಿಕತೆಯನ್ನ ಗಳಿಸಿ ಶರಣರ ಆಳಾಗಿ ಬಾಳಿ ಭಕ್ತಿಗಳ ಬೆಳೆಯನ್ನ ಬೆಳೆದಂಥವಳು ಸತ್ಯಕ್ಕ. ಶರಣೆ ಗಣಾಚಾರದ ಶರಣೆಯರಲ್ಲಿ ಆಕೆಯ ಬದುಕು ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಸಾಕಷ್ಟು ವಚನಗಳನ್ನು ಬರೆದರೂ ಸಹ ಅವು ದೊರಕಿದ್ದು ಕೇವಲ ಕಡಿಮೆ, ಒಂದು 26 ವಚನಗಳು ಮಾತ್ರ ಲಭ್ಯ ಇದ್ದಾವೆ. ಶಂಭು ಜಕ್ಕೇಶ್ವರ ಅನ್ನುವಂಥ ಕಾವ್ಯನಾಮದೊಂದಿಗೆ ವಚನಾಂಕಿತದೊಂದಿಗೆ ಸಾಕಷ್ಟು ಮಾರ್ಮಿಕವಾಗಿ ಈ ಸಮಾಜವನ್ನು ಈ ನಾಡನ್ನ ಈ ನಾಡಿನ ಜನತೆಯಲ್ಲಿ ಮನೆ ಮಾಡಿರುವ ವಿಚಾರವಾಗಿರುವಂಥ ಏನು ಮೂಢನಂಬಿಕೆಗಳದಾವ, ಅಂಧಶ್ರದ್ಧೆಗಳದಾವ, ಬಹುದೇವತಾ ಆರಾಧನೆ ಅನ್ನುವಂಥ
ಏನು ಸಂಪ್ರದಾಯಗಳದಾವ ಇದನ್ನು ಹೋಗಲಾಡಿಸಿ ಏಕನಿಷ್ಠೆ ಏಕ ದೇವೋಪಾಸನೆ ಏಕೇಶ್ವರ ತತ್ವ ಕಾಯಕ ತತ್ವದಲ್ಲಿ ಸಾಕಷ್ಟು ನಂಬಿಕೆ ಇಟ್ಟು ಶರಣರನ ಮನಸ್ಸನ್ನು ಗೆದ್ದಿರುವಂಥ ಸತ್ಯಕ್ಕ ಶರಣರಲ್ಲಿ ಅಪರೂಪದ ಶರಣೆ. ಓಂ ಶಾಂತಿ.